प्रीतिय विद्यार्थिगळे तरगति 5 विषय कन्नड इंदु उळिताक्षरगळ बग्गे नोडोण निमगे उळिताक्षरगळ बग्गे एल्ल हिंदिन तरगतिगळल्लि कलितिदिर आदरे ई दिन ओम्मे अदर बग्गे ओम्मे पुनरावर्तनेयन्न माडोण मोदलु उळिताक्षरगळ चिह्नेगळन्न तिळिदुकोंडु आमेले कागुंतावन्न उळिताक्षरवन्न याव रीति बरेयुत्तारे एंबुदन्न नोडोण मोदलनेयदु उळिताक्षरगळ चिह्नेगळु ಕುಣಿತಾಕ್ಷರಗಳೆಂದರೇನು ವ್ಯಂಜನಕ್ಕೆ ಸ್ವರಗಳು ಸೇರಿ ಒಂದು ಹೊಸ ರೂಪದ ಅಕ್ಷರ ರೂಪುಗೊಳ್ಳುತ್ತದೆ ಇದನ್ನು ನಾವು ಕುಣಿತಾಕ್ಷರ ಎಂದು ಕರೆಯುತ್ತೇವೆ ವ್ಯಂಜನಕ್ಕೆ ಸ್ವರ ಸೇರಿ ಕುಣಿತಾಕ್ಷರ ಎಂಬ ಹೊಸ ಪದ ಹುಟ್ಟಿಕೊಳ್ಳುತ್ತದೆ ಅದನ್ನು ನಾವು ಏನಂತ ಹೇಳ್ತೀವಿ ಕುಣಿತಾಕ್ಷರಗಳು ಎಂದು ಹೇಳ್ತೀವಿ ಕುಣಿತಾಕ್ಷರಗಳ ಚಿಹ್ನೆಗಳನ್ನು ನೋಡೋಣ ಆ ಆಗಿ ಏನು ಬರುತ್ತೆ ತಲೆ ಕಟ್ಟು ಇದೆ ಅಂತ ಹೇಳ್ತೀವಿ ತಲೆ ಕಟ್ಟು तले कटिन दीगा तले कटिन दीगा ई गुड़सी ई अंगे गुड़सी ई गुड़सिन दीगा गुड़सिन दीगा उ इगे कोम मेरे कोटो कोम कोडे कोम्बु इगे अंतिवी कोम्बु ये अंतिवी कोम्बु उ कोंबन दीगा एंत्री कोंबिन दीगा रू रू एंत्री ओट्र सुवी रू एंत्री ओट्र सुवी ए त्वा ए त्वा ए त्वन दीगा आई आई त्वा ಕ ತಲೆ ಕ ಎಂಬ ವ್ಯಂಜನಕ್ಕೆ ಆ ಎಂಬ ಸ್ವರ ಸೇರಿ
ಗಮನಿಸಿ ಕಿ ಕ ಎಂಬ ವ್ಯಂಜನಕ್ಕೆ ಈ ಎಂಬ ಸ್ವರ ಸೇರಿ ಕಾ ಕಾಗೆ ಕಾ ಗುಣಿಸಿ ಕಿ ಕಾ ಗುಣಿಸಿ ಕಿ ಕ ಎಂಬ ವ್ಯಂಜನಕ್ಕೆ ಉ ಎಂಬ ಸ್ವರ ಸೇರಿ ಕಾ ಕೊಂಬು ಕು ಕಾ ಕೊಂಬು ಕು ಕ ಎಂಬ ವ್ಯಂಜನಕ್ಕೆ ಉ ಎಂಬ ಸ್ವರ ಸೇರಿ ಕಾ ಕೊಂಬು ದೀರ್ಘ ಕು ಕ ಎಂಬ ವ್ಯಂಜನಕ್ಕೆ ರು ಎಂಬ ಸ್ವರ ಸೇರಿ ಕಾಗೆ ಒಟ್ರ ಸುಳಿ ಕ್ರು ಕಾಗೆ ಒಟ್ರ ಸುಳಿ ಕ್ರು ಕ ಎಂಬ ವ್ಯಂಜನಕ್ಕೆ ಎ ಎಂಬ ಸ್ವರ ಸೇರಿ ಕಾಗೆ ಏತ್ವ ಕೆ ಕಾಗೆ ಏತ್ವ ಕೆ ಕಾ ಏತ್ವ ಕೆ ಕ ಎಂಬ ವ್ಯಂಜನಕ್ಕೆ ಎ ಎಂಬ ಸ್ವರ ಸೇರಿ ಕಾಗೆ ಏತ್ವ ದೀರ್ಘ ಕೆ ಕ ಎಂಬ ವ್ಯಂಜನಕ್ಕೆ ಐ ಎಂಬ ಸ್ವರ ಸೇರಿ ಕಾಗೆ ಐತ್ವ ಕೈ ಕಾಗೆ ಐತ್ವ ಕೈ ಕ ಎಂಬ ವ್ಯಂಜನಕ್ಕೆ ಒ ಎಂಬ ಸ್ವರ ಸೇರಿ ಕಾಗೆ ಓತ್ವ ಕೋ ಕ ಎಂಬ ವ್ಯಂಜನಕ್ಕೆ ಒ ಎಂಬ ಸ್ವರ ಸೇರಿ ಕಾಗೆ ಓತ್ವ ದೀರ್ಘ ಕೋ ಕ ಎಂಬ ವ್ಯಂಜನಕ್ಕೆ ಔ ಎಂಬ ಸ್ವರ ಸೇರಿ ಕಾಗೆ ಔತ್ವ ಕೌ ಕ ಎಂಬ ವ್ಯಂಜನಕ್ಕೆ ಅಂ ಎಂಬ ಸ್ವರ ಸೇರಿ ಕಾಗೆ ಒಂದು ಸೊನ್ನೆ ಕಂ ಕ ಎಂಬ ವ್ಯಂಜನಕ್ಕೆ ಅಹ ಎಂಬ ಸ್ವರ ಸೇರಿ ಕಾಗೆ ಎರಡು ಸೊನ್ನೆ ಕಹ ಇದಿಷ್ಟು ಕಾಗುಣಿತಾಕ್ಷರ ಮತ್ತೊಮ್ಮೆ ನೋಡೋಣ ಕ ತಲೆ ಕಟ್ಟು ಕ ತಲೆ ಕಟ್ಟಿನ ದೀರ್ಘ ಕ ಕಾ ಗುಡಿಸಿ ಕಿ ಕಾ ಗುಡಿಸಿ ದೀರ್ಘ ಕಿ ಕಾ ಕೊಂಬು ಕು ಕಾ ಕೊಂಬು ದೀರ್ಘ ಕು ಕಾ ಒಟ್ರ ಸುಳಿ ಕ್ರು ಕಾ ಏತ್ವ ಕೆ ಕಾಗೆ ಏತ್ವ ದೀರ್ಘ ಕೆ ಕಾ ಐತ್ವ ಕೈ ಕಾ ಓತ್ವ ಕೋ ಕಾ ಓತ್ವ ದೀರ್ಘ ಕೋ ಕಾ ಔತ್ವ ಕೌ ಕಾ ಒಂದು ಸೊನ್ನೆ ಕಾಗೆ ಎರಡು ಸೊನ್ನೆ ಕಹ ಕ ಕ ಕಿ ಕಿ ಕು ಕು ಕ್ರು ಕೆ ಕೆ ಕೈ ಕೋ ಕೋ ಕೌ ಕಾ ಕಹ ಇದಿಷ್ಟು ಗುಣಿತಾಕ್ಷರಗಳ ಚಿಹ್ನೆಗಳು ಮತ್ತೆ ಗುಣಿತಾಕ್ಷರಗಳನ್ನ ಯಾವ ರೀತಿ ಬರೆದಿರೋದು ಅಂತ ನೀವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಾ. ಆದ್ರೆ ಇಂದು ಪುನರಾವರ್ತನೆಯನ್ನ ನೋಡಿ ಇದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಧನ್ಯವಾದಗಳು.